ಬೆಂಗಳೂರಿನಲ್ಲಿ ಇವತ್ತು 30 ಕಡೆಗಳಲ್ಲಿ ಐಟಿ ದಾಳಿ ನಡೆದಿದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಯಾರ್ಯಾರ ಮೇಲೆ ಐಟಿ ದಾಳಿ ನಡೆದಿದೆ ನೋಡೋಣ. ಸೊ ಏಕಕಾಲಕ್ಕೆ 30 ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ನಡೆದಿರೋದು ವಿಜಯನಗರ, ಸದಾಶಿವನಗರ, ಹುಳಿಮಾವು, ಶಾಂತಿನಗರದಲ್ಲೆಲ್ಲ ದಾಳಿ ಆಗಿದೆ. ಆಸ್ಪತ್ರೆಯ ಮಾಲೀಕರು, ಮೆಡಿಕಲ್ ಶಾಪ್ಗಳು, ಚಿನ್ನದ ವ್ಯಾಪಾರಿಗಳು, ಶಿಕ್ಷಣ ಸಂಸ್ಥೆಗಳು, ಸ್ಥಿರಾಸ್ತಿ ಚರಾಸ್ತಿ, ಅವರ ವರಮಾನದ ದಾಖಲೆ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಜರಾಜ್ ಜುವೆಲರ್ಸ್ ಡಾಕ್ಟರ್ ಸಂಧ್ಯಾ ಪಾಟೀಲ್ ಅವರಿಗೂ ಕೂಡ ಶಾಕ್. ಐಟಿ ಇಂದ ತೆರಿಗೆ ವಂಚನೆ ಆರೋಪದಲ್ಲಿ ಬೆಂಗಳೂರಿನ 30 ಕಡೆಗಳಲ್ಲಿ ಇವತ್ತು ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಬೆಳಗಿನ ಜಾವನೇ 6 ಗಂಟೆ ಸುಮಾರಿಗೆ ಏಕಕಾಲಕ್ಕೆ 30 ಕಡೆ ದಾಳಿ ಮಾಡಿರುವಂತ ಐಟಿ ಅಧಿಕಾರಿಗಳು ಎಲ್ಲ ಅಂಗಡಿ ಮಾಲೀಕರು ಅಂದ್ರೆ ಉದ್ಯಮಿಗಳ ಮನೆಗಳು ಮತ್ತೆ ಚಿನ್ನದ ಅಂಗಡಿಗಳ ಮಾಲೀಕರ ಮನೆಗಳು ಹಾಸ್ಪಿಟಲ್ ಮಾಲೀಕರ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿರುವಂತದ್ದು ನಾನೀಗ ಆ ಸ್ಯಾಂಕಿ ಅಂದ್ರೆ ಕಾವೇರಿ ಥಿಯೇಟರ್ ಬಳಿ ಇರುವಂತ ಗಜರಾಜ್ ಚಿನ್ನದ ಅಂಗಡಿ ಮೇಲೆ ದಾಳಿ ಮಾಡಿರುವಂತ ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಗಜರಾಜ್ ಚಿನ್ನ ಜುವೆಲರ್ ಶಾಪ್ ಏನಿದೆ ಆ ಶಾಪ್ ನಲ್ಲಿ ಇವತ್ತು ಎರಡು ಇನೋವಾಗಳಲ್ಲಿ ಬಂದಂತ 8 ಜನ ಅಧಿಕಾರಿಗಳು ಇವತ್ತು ದಾಳಿ ಮಾಡಿ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಬೆಳಗಿನ ಜಾವ 6 ಗಂಟೆಗೆ ಏಕಾಏಕಿ ಬಂದಂತ ಐಟಿ ಅಧಿಕಾರಿಗಳು ಆ ಅಂಗಡಿ ಮೇಲೆ ದಾಳಿ ಮಾಡಿರುವಂಥದ್ದು. ಅಂಗಡಿ ಒಳಗಡೆ ಈಗ ಚಿನ್ನದ ಅಂಗಡಿ ಏನಿದೆ ಅದರೊಳಗಡೆ ಈಗ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೊರಗಡೆ ಒಬ್ಬ ಕಾನ್ಸ್ಟೇಬಲು ಮತ್ತು ಸೆಕ್ಯೂರಿಟಿ ಮಾತ್ರ ಬಾಗಿಲು ಕ್ಲೋಸ್ ಆದಂಥ ಸ್ಥಿತಿಯಲ್ಲಿ ಅವರು ಏನು ಸೆಕ್ಯೂರಿಟಿ ಇರುವಂಥದ್ದು. ಉಳಿದಂತೆ ನೀವು ಅವ್ರ ಪಕ್ಕದಲ್ಲೇ ಏನು ಇನೋವಾ ಗಾಡಿಗಳು ಕೂಡ ಬಂದಿರುವಂಥದ್ದು ನೋಡ್ತಾ ಇದ್ದೀರಾ. ಎರಡು ಗಾಡಿಗಳಲ್ಲಿ ಇವತ್ತು 6 ಗಂಟೆಗೆ ಬಂದು ಈಗ ದಾಳಿ ನಡೆಸ್ತಾ ಇರುವಂಥದ್ದು. ಬದೇ ಇದೊಂದೇ ಜಾಗ ಅಲ್ಲ, ನಗರದ 30 ಕಡೆಗಳಲ್ಲಿ ಇದೇ ರೀತಿಯಾಗಿ ತೆರಿಗೆ ವಂಚನೆ ಆರೋಪ ಯಾರ ಮೇಲೆಲ್ಲ ಬಂದಿತ್ತು ಅವ್ರನ್ನೆಲ್ಲ ಪ್ರಾಥಮಿಕ ತನಿಖೆ ಮಾಡಿ ಅಂಥವರ ಮನೆಗಳನ್ನು ಇವತ್ತು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಪ್ರತಿ ವರ್ಷ ಏನು ತೆರಿಗೆ ಕಟ್ತಾರೆ ಆ ತೆರಿಗೆಯಲ್ಲಿ ವೇರಿಯೇಷನ್ ಆಗುವಂಥದ್ದು ಮತ್ತು ಆಸ್ತಿ ಹೆಚ್ಚಳ ಆದರೂ ಕೂಡ ಆ ತೆರಿಗೆ ಅದೇ ಮಟ್ಟದಲ್ಲೇ ಕಟ್ತಾ ಇರ್ತಾರೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ. ಆ ನಿಟ್ಟಲ್ಲೂ ಕೂಡ ಅಧಿಕಾರಿಗಳು ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಜೊತೆಗೆ ಆ ಏನು ಆಸ್ತಿಗಳು ಕೂಡ ಆ ತೆರಿಗೆ ಕಟ್ಟದೇನೆ ಬೇನಾಮಿ ಆಸ್ತಿಗಳು ಮಡ್ಕೊಂಡಿರುವಂಥದ್ದು ಒಂದಷ್ಟು ತೆರಿಗೆ ಹೆಚ್ಚು ಕಟ್ಟಬೇಕಾಗುತ್ತೆ ಅಂದರೆ ವರ್ಷ ವರ್ಷ ಈಗ ಯಾವುದೇ ಒಂದು ಹಾಸ್ಪಿಟಲ್ ಆಗಿರ್ಬೋದು ಜ್ಯುವೆಲರಿ ಶಾಪ್ ಆಗಿರ್ಬೋದು ವರ್ಷ ವರ್ಷ ಅವರು ಆದಾಯ ಹೆಚ್ಚಾಗ್ತಾ ಇರುತ್ತೆ, ಆಸ್ತಿ ಮೌಲ್ಯ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಇವ್ರ ತೆರಿಗೆ ಮಾತ್ರ ಈ ವರ್ಷ ವರ್ಷ ಇಷ್ಟು ಕಡಿಮೆ ಕಟ್ತಾ ಇದ್ರು ಅಷ್ಟೇ ಕಟ್ಕೊಂಡು ಹೋಗ್ತಾ ಇರುವಂಥದ್ದು ಇನ್ನೂ ಕಡಿಮೆ ಕಟ್ತಾ ಇರುವಂಥದ್ದು ಈ ರೀತಿಯಾಗೆಲ್ಲ ಮಾಡ್ತಿರ್ತಾರೆ. ಈ ಸಂಬಂಧಪಟ್ಟಾಗಿ ಒಂದಷ್ಟು ದೂರುಗಳು ಕೂಡ ಬಂದಿರ್ತವೆ. ಆ ದೂರುಗಳ ಆಧಾರದ ಮೇಲೆ ಐಟಿ ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಅಂಥವ್ರ ಮೇಲೆ ಏನು ಇವತ್ತು ದಾಳಿ ಮಾಡಿರುವಂಥದ್ದು ಇದು ಸಾಮಾನ್ಯವಾಗಿ ವರ್ಷದಲ್ಲಿ ಯಾವಾಗಲೂ ಕೂಡ ನಡೀತಾ ಇರುವಂಥ ಪ್ರೋಸೆಸ್ಸು. ಈ ಪ್ರೋಸೆಸ್ಸಲ್ಲಿ ಏನಾದರೂ ಆಸ್ತಿ ತೆರಿಗೆ ವಂಚನೆ ಮಾಡಿರೋದು ಕಂಡು ಬಂದಂಥ ವೇಳೆಯಲ್ಲಿ